ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ನಾವು ಇವತ್ತಿನ ಒಂದು ಉದ್ಯೋಗವಾರ್ತೆ ಕಾರ್ಯಕ್ರಮದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ನೌಕರರ ಕ್ರೆಡಿಟ್ ಸಹಕಾರ ಸಂಘ ನಿಯಮಿತ ಕೆಎಚ್ ರಸ್ತೆ ಶಾಂತಿನಗರ್ ಬೆಂಗಳೂರು ಇಲ್ಲಿರುವಂತಹ ನೇಮಕಾತಿ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ನೇಮಕಾತಿ ಪ್ರಕಟಣೆಯನ್ನು ಅವ್ರು ಏನಪ್ಪ ಅಂದ್ರೆ ದಿನಾಂಕ 25/1/2023 ಏನಪ್ಪಾ ಪತ್ರಿಕಾ ಪ್ರಕಟಣೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳ್ತಿದ್ದಾರೆ ನೋಡ್ರಿ, ಮೇಲ್ಕಂಡ ಸಂಘದಲ್ಲಿ ಖಾಲಿ ಇರುವ ಈ ಕೆಳಕಂಡ ವಿವಿಧ ವೃಂದಗಳ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸೊ ಹಾಗಾದ್ರೆ ಯಾವ್ಯಾವ ಹುದ್ದೆಗಳಿದೆ ಅಂತ ನೋಡೋದಾದ್ರೆ, ಸೊ ನೋಡ್ರಿ, ಹುದ್ದೆ ಹೆಸರು ಫಸ್ಟ್ ಸಿಬ್ಬಂದಿ ಮೇಲ್ವಿಚಾರಕರಲ್ಲಿ ನಿಮಗೆ 2 ಹುದ್ದೆಗಳಿದ್ದು, ಇದಕ್ಕೆ ನಿಮಗೆ ಪ್ರತಿ ತಿಂಗಳು ಏನಪ್ಪಾ ಅಂದ್ರೆ 33,450 ರೂಪಾಯಿಂದ 62,600 ರೂಪಾಯಿ ಪೇಮೆಂಟ್ ಅನ್ನ ಕೊಡ್ತಾರೆ. ಲೆಕ್ಕಪತ್ರ ಮೇಲ್ವಿಚಾರಕರಲ್ಲಿ 1 ಹುದ್ದೆ ಖಾಲಿ ಇದ್ದು, ಇದಕ್ಕೆ 33,450 ರೂಪಾಯಿಂದ 62,600 ರೂಪಾಯಿ ನಿಮಗೆ ಸಂಬಳವನ್ನ ಕೊಡ್ತಾರೆ. ಪ್ರಥಮ ದರ್ಜೆ ಸಹಾಯಕರಲ್ಲಿ ನಿಮ್ಗೇನಪ್ಪ ಅಂದ್ರೆ 7 ಹುದ್ದೆಗಳು ಖಾಲಿ ಇದ್ದು, ಇದಕ್ಕೆ ಪ್ರತಿ ತಿಂಗಳು 27,650 ರೂಪಾಯಿಂದ ನಿಮಗೆ 52,650 ರೂಪಾಯಿನ ಕೊಡ್ತಾರೆ. ದ್ವಿತೀಯ ದರ್ಜೆ ಸಹಾಯಕರಲ್ಲಿ ನೋಡ್ರಿ ಒಟ್ಟು 18 ಹುದ್ದೆಗಳಿದ್ದು, ಇದಕ್ಕೆ ನಿಮಗೆ ಪ್ರತಿ ತಿಂಗಳು ಸ್ಯಾಲರಿ ಎಷ್ಟು ಕೊಡ್ತಾರಪ್ಪ ಅಂದ್ರೆ 21,400 ರೂಪಾಯಿಂದ 42,000 ರೂಪಾಯಿ ಕೊಡ್ತಾರೆ. ನೆಕ್ಸ್ಟ್ ಕಚೇರಿಯ ಸಹಾಯಕರಲ್ಲಿ ಒಟ್ಟು 11 ಹುದ್ದೆಗಳಿದ್ದು, ಇಲ್ಲಿ ನಿಮಗೆ ಪ್ರತಿ ತಿಂಗಳು 18,600 ರೂಪಾಯಿಂದ 32,600 ವರೆಗೂ ಸಂಬಳವನ್ನ ಕೊಡ್ತಾರೆ. ಒಟ್ಟು 39 ಹುದ್ದೆಗಳಿವೆ. ಮೇಲ್ಕಂಡ ವೇತನದ ಜೊತೆಗೆ ಸಂಘದ ಆಡಳಿತ ಮಂಡಳಿಯು ಕಾಲಕಾಲಕ್ಕೆ ನಿಗದಿಪಡಿಸುವ ತುಟ್ಟಿ ಭತ್ತೆ ಮತ್ತು ಮನೆ ಬಾಡಿಗೆ ಭತ್ತೆಯನ್ನು ಕೂಡ ನೀಡಲಾಗುವುದು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಯಾವ್ಯಾವ ಹುದ್ದೆಗಳಿಗೆ ಏನೇನು ವಿದ್ಯಾರ್ಹತೆ ಇದೆ ಅಂತ ನೋಡೋದಾದ್ರೆ, ಸೊ ನೋಡ್ರಿ, ಫಸ್ಟ್ ಸಿಬ್ಬಂದಿ ಮೇಲ್ವಿಚಾರಕರು, ಇವರಿಗೇನ್ ವಿದ್ಯಾರ್ಹತೆ ಇದೆಯಪ್ಪ ಅಂದ್ರೆ ರಾಜ್ಯದ ಯಾವುದೇ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪಡೆದಿರುವ ಪದವಿ, ಅಂದ್ರೆ ಪದವಿಯನ್ನ ಪಡೆದಿರಬೇಕು. ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನವನ್ನು ಹೊಂದಿರಬೇಕು. ಕನ್ನಡವನ್ನು ಓದಲು ಮತ್ತೆ ಬರೆಯಲು ಬರತಕ್ಕದ್ದು ಅಂತ ಹೇಳ್ತಿದ್ದಾರೆ. ಲೆಕ್ಕಪತ್ರ ಮೇಲ್ವಿಚಾರಕರಲ್ಲಿ ನೋಡ್ರಿ ರಾಜ್ಯದ ಯಾವುದೇ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ವಾಣಿಜ್ಯ ವಿಷಯದಲ್ಲಿ ಪಡೆದಿರುವ ಪದವಿ, ಜೊತೆಗೆ ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನದ ಜೊತೆಗೆ ಟ್ಯಾಲಿ ಕೋರ್ಸ್ನ ತೇರ್ಗಡೆ ಪತ್ರವನ್ನು ಹೊಂದಿರಬೇಕು. ಜೊತೆಗೆ ಕನ್ನಡ ಓದಲು ಮತ್ತು ಬರೆಯಲು ಬರತಕ್ಕದ್ದು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಪ್ರಥಮ ದರ್ಜೆ ಸಹಾಯಕರು, ರಾಜ್ಯದ ಯಾವುದೇ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪಡೆದಿರುವ ಪದವಿ, ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನವನ್ನು ಹೊಂದಿರಬೇಕು. ಕನ್ನಡ ಓದಲು ಮತ್ತೆ ಬರೆಯಲು ಬರತಕ್ಕದ್ದು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ದ್ವಿತೀಯ ದರ್ಜೆ ಸಹಾಯಕರಲ್ಲಿ ಏನಿದೆ ಅಂದ್ರೆ ದ್ವಿತೀಯ ಪಿಯುಸಿಯಲ್ಲಿ ಉತ್ತೀರ್ಣರಾಗಿರಬೇಕು. ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನವನ್ನು ಹೊಂದಿರಬೇಕು. ಕನ್ನಡ ಓದಲು ಬರೆಯಲು ಬರತಕ್ಕದ್ದು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಕಚೇರಿ ಸಹಾಯಕರು, ಇಲ್ಲಿ ವಿದ್ಯಾರ್ಹತೆ ಏನಿದೆ ಅಂದ್ರೆ SSLC ಪರೀಕ್ಷೆಯಲ್ಲಿ ತೇರ್ಗಡೆ ಅಥವಾ ಉತ್ತೀರ್ಣರಾಗಿರಬೇಕು. ಕನ್ನಡ ಭಾಷೆಯನ್ನು ಒಂದು ವಿಷಯವನ್ನಾಗಿ ಓದಿರತಕ್ಕದ್ದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಏನಪ್ಪ ಅಂದ್ರೆ ಸ್ಪಷ್ಟವಾಗಿ ಯಾವ ಹುದ್ದೆಗಳಿಗೆ ಏನ್ ವಿದ್ಯಾರ್ಹತೆ ಅಂತ ಹೇಳಿದ್ದಾರೆ. ಸೊ ಮೇಲ್ಕಂಡ ಎಲ್ಲಾ ಹುದ್ದೆಗಳಿಗೆ ವಯೋಮಿತಿ ಏನಪ್ಪ ಅಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ ಒಂದರ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸುವ ದಿನಾಂಕಕ್ಕೆ ಕನಿಷ್ಠ 18 ತುಂಬಿರಬೇಕು. ಗರಿಷ್ಠ 40 ಮೀರಿರಬಾರದು. ಇತರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸುವ ದಿನಕ್ಕೆ 18 ತುಂಬಿರಬೇಕು. ಗರಿಷ್ಠ 38 ಮೀರಿರಬಾರದು. ಇತರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸುವ ದಿನಕ್ಕೆ ಕನಿಷ್ಠ 18 ತುಂಬಿರಬೇಕು. ಗರಿಷ್ಠ 35 ಮೀರಿರಬಾರದು. ಹಾಗಾದ್ರೆ ನಿಬಂಧನೆಗಳು ನೋಡ್ರಿ, ಏನೆಲ್ಲ ನಿಬಂಧನೆಗಳಿದೆ ಅಂದ್ರೆ ಸಿಬ್ಬಂದಿ ಮೇಲ್ವಿಚಾರಕರ ಹುದ್ದೆ, ಲೆಕ್ಕಪತ್ರ ಮೇಲ್ವಿಚಾರಕ ಹುದ್ದೆ, ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 10+2+3 ಶೈಕ್ಷಣಿಕ ಪದ್ಧತಿಯಲ್ಲಿ ಅಥವಾ ತತ್ಸಮಾನ್ ಪದ್ಧತಿಯಲ್ಲಿ ತೇರ್ಗಡೆ ಹೊಂದಿ ಪದವಿಯನ್ನ ಪಡೆದಿರಬೇಕು. ಅಂದ್ರೆ 10+2+3 ಅಂದ್ರೆ ಈಗ ನೋಡ್ರಿ 10th ಆದ್ಮೇಲೆ PUC ಆದ್ಮೇಲೆ ಪದವಿಯನ್ನ ಪಡೆದಿರಬೇಕು. ಈಗ ಇಂಜಿನಿಯರಿಂಗ್ ಮಾಡಿದ್ರೆ ಬರಲ್ಲ, ಯಾಕಂದ್ರೆ 10+2+4 ಬರುತ್ತೆ. BSc ಮಾಡಿದ್ರು ಕೂಡ ಬರಲ್ಲ, ಯಾಕಂದ್ರೆ 10+2+4 ಬರುತ್ತೆ. ಬದಲಾಗಿ 10+2+3 ಇರಬೇಕಂತ ಹೇಳ್ತಿದ್ದಾರೆ. ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 10+2 ಶೈಕ್ಷಣಿಕ ಪದ್ಧತಿಯಲ್ಲಿ ದ್ವಿತೀಯ PUC ಪರೀಕ್ಷೆಯಲ್ಲಿ ತೇರ್ಗಡೆಯನ್ನ ಹೊಂದಿರಬೇಕು. ಅಂದ್ರೆ ಡಿಪ್ಲೊಮಾ ಮಾಡಿದ್ರೆ ಜಸ್ಟ್ 10th ಆದ್ಮೇಲೆ PUC ಮುಗಿಸಿರ್ಬೇಕಂತ ಹೇಳ್ತಿದ್ದಾರೆ. ಕಚೇರಿ ಸಹಾಯಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು 10 ಶೈಕ್ಷಣಿಕ ಪದ್ಧತಿಯಲ್ಲಿ SSLC ಪರೀಕ್ಷೆಯಲ್ಲಿ ತೇರ್ಗಡೆಯನ್ನ ಹೊಂದಿರಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಯಾರೆಲ್ಲ SSLC ಪಾಸ್ ಆಗಿದ್ರಲ್ಲ ಅವರಲ್ಲಿ ಎಲಿಜಿಬಲ್ ಆಗ್ತೀರಾ. ಆಯ್ಕೆ ಮತ್ತು ನೇಮಕಾತಿ ಪತ್ರಿಕೆಯನ್ನು ಈ ಬಗ್ಗೆ ನಡೆಸುವ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ಸೊ ನೋಡ್ರಿ, ಈ ಒಂದು ನೇಮಕಾತಿಯನ್ನ ಯಾವ ತರನಾಗಿ ನಡೆಸ್ತಾರಪ್ಪ ಅಂದ್ರೆ ಲಿಖಿತ ಮತ್ತು ಸಂದರ್ಶನದ ಆಧಾರದ ಮೇಲೆ ಏನಪ್ಪಾ ಅಂದ್ರೆ ಆಯ್ಕೆಯನ್ನ ಮಾಡಲಾಗುತ್ತದೆ. ಅಭ್ಯರ್ಥಿಗಳ ಆಯ್ಕೆಯು ಪಾರದರ್ಶಕವಾಗಿದ್ದು ನೇಮಕಾತಿ ಸಮಿತಿಯ ತೀರ್ಮಾನವೇ ಅಂತಿಮವಾಗಿರುತ್ತೆ ಅಂತ ಹೇಳ್ತಿದ್ದಾರೆ.
ಜೊತೆಗೆ ನೋಡ್ರಿ, ಅರ್ಹ ಅಭ್ಯರ್ಥಿಗಳು ಸಂಘವು ನಿಗದಿಪಡಿಸುವ ಅರ್ಜಿ ನಮೂನೆಯನ್ನು ಸಂಘದ ಪ್ರಧಾನ ಕಚೇರಿ ಶಾಂತಿನಗರ ಕೆಎಚ್ ರಸ್ತೆ ಬೆಂಗಳೂರು 27 ಇಲ್ಲಿ ದಿನಾಂಕ 28/1/2023 ಕೆಲಸದ ವೇಳೆಯಲ್ಲಿ ಅರ್ಜಿ ಶುಲ್ಕ 500 ರೂಗಳನ್ನು ಖುದ್ದು ನಗದಾಗಿ ಪಾವತಿಸಿ ಅರ್ಜಿಗಳನ್ನು ಪಡೆದು ನಿಗದಿತ ನಮೂನೆಯಲ್ಲಿ ದಿನಾಂಕ 7/2/2023 ಒಳಗೆ ಸಂಘದ ಮುಖ್ಯ ಕಾರ್ಯದರ್ಶಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಖುದ್ದು ಅರ್ಜಿಗಳನ್ನು ಸಲ್ಲಿಸಿ ಸ್ವೀಕೃತಿ ಪಡೆಯತಕ್ಕದ್ದು. ಅಂದ್ರೆ ನೋಡ್ರಿ, ಅರ್ಜಿಗಳನ್ನ ಏನಪ್ಪ ಅಂದ್ರೆ ಆನ್ಲೈನ್ ಸಲ್ಲಿಸಂಗಿಲ್ಲ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಸಂಘದ ಕಚೇರಿಯಾದಂತ ಪ್ರಧಾನ ಕಚೇರಿಯಾದಂತ ಶಾಂತಿನಗರ ಕೆಎಚ್ ರಸ್ತೆ ಬೆಂಗಳೂರು 27 ಇಲ್ಲಿ ಏನ್ ಮಾಡ್ಬೇಕಂದ್ರೆ ದಿನಾಂಕ 28/1/2023 ನಂತರ ಕಚೇರಿ ವೇಳೆಗಳಲ್ಲಿ ನೀವೇನಪ್ಪ ಅಂದ್ರೆ ಅರ್ಜಿ ಶುಲ್ಕ 500 ರೂಪಾಯಿನ ಪಾವತಿ ಮಾಡಿ ಅರ್ಜಿಗಳನ್ನ ಪಡೆದು ನಿಗದಿತ ನಮೂನೆಯಲ್ಲಿ ಅಂದ್ರೆ ಅದ್ಲೇನ್ ಕೇಳಿರ್ತಾರಲ್ಲ ಅದನ್ನು ನೀವು ತುಂಬಿ ದಿನಾಂಕ 7/2/2023 ಒಳಗೆ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಖುದ್ದು ಅರ್ಜಿಗಳನ್ನು ಸಲ್ಲಿಸಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ಸಲ್ಲಿಸಿ ಅರ್ಜಿ ಸಲ್ಲಿಸಿದಕ್ಕೆ ಸ್ವೀಕೃತಿಯನ್ನ ಪಡಿಬೇಕಂತ ಹೇಳ್ತಿದ್ದಾರೆ. ನಿಗದಿಪಡಿಸಿರುವ ದಿನಾಂಕದ ನಂತರ ಬರುವ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಅಲ್ಲದೆ ವಯೋಮಿತಿ ಮೀರಿದ ಅಭ್ಯರ್ಥಿಗಳ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ವಿದ್ಯಾರ್ಹತೆ ಮತ್ತು ಮೀಸಲಾತಿ ಸಂಬಂಧಿಸಿದ ಪ್ರಮಾಣ ಪತ್ರಗಳು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ಪಡೆದಿರಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ವಿದ್ಯಾರ್ಹತೆ ಮತ್ತೆ ಏನಪ್ಪಾ ಅಂದ್ರೆ ನೀವು ಯಾವ್ದೆಲ್ಲ ಈಗ ಮೀಸಲಾತಿಯನ್ನ ಹಾಕ್ತೀರ, ಫಾರ್ ಎಕ್ಸಾಂಪಲ್ OBC ಇರ್ಬೋದು, SC ಇರ್ಬೋದು, ಅಥವಾ ಪ್ರವರ್ಗ 1 ಇರ್ಬೋದು, ಇವ್ರೇನಪ್ಪ ಅಂದ್ರೆ ಈ ಕೊನೆಯ ದಿನಾಂಕದೊಳಗೆ ನೀವೇನಪ್ಪ ಅಂದ್ರೆ ಪಡೆದಿರ್ಬೇಕಂತ ಹೇಳ್ತಿದ್ದಾರೆ. ಇದು ಏನಪ್ಪ ಅಂದ್ರೆ KSRTC ಇರುವಂತ ಹುದ್ದೆಗಳ ಬಗ್ಗೆ ಮಾಹಿತಿ, ಅಂದ್ರೆ ನೌಕರರ ಸಂಘದಲ್ಲಿ ಇರುವಂತಹ ಹುದ್ದೆಗಳ ಮಾಹಿತಿ. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ನಿಮ್ಮ ಡೌಟ್ಸ್ ನ ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ನೇಮಕಾತಿ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.